ಮನೆಯಲ್ಲಿ ಯಾರಾದ್ರೂ ಇದ್ದೀರಾ? ತುನಿಗುಬ್ಬಚ್ಚಿ ಚಿಚುಕಾಗೆ ಚೋಟುಗಿಳಿ ಮೂಜನನು ಒಳ್ಳೆ ಗೆಳತಿಯರು. ಯಾವಾಗ್ಲೂ ಅವರು ಒಟ್ಟಿಗೆನೆ ಇತ್ತಾ ಇದ್ರು. ಊರಿನಲ್ಲಿ ರಾತ್ರಿ ಸಮಯ ಆದ್ರೂ ಕೂಡ ಊರಿನಲ್ಲಿರೋರು ಯಾವಾಗ್ಲೂ ಮನೆಯಿಂದ ಹೊರಗಡೆ ಇರ್ತಾನೆ ಇದ್ರು. ಅದೇ ರೀತಿ ತುನಿಗುಬ್ಬಚ್ಚಿ ಚಿಚುಕಾಗೆ ಚೋಟುಗಿಳಿ ಕೂಡ ಅವರವರ ಮಕ್ಕಳ ಜೊತೆ ರಾತ್ರಿ ಸಮಯ ಮನೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ರು. ಹೀಗಿರುವಾಗ ಒಂದಿನ ರಾತ್ರಿ ಸಮಯದಲ್ಲಿ ಯಾರೋ ಮನೆ ಬಾಗಿಲನ್ನ ಬಡಿತಾ ಇದ್ದಾರೆ ಅನ್ನುವ ವಿಷಯ ಊರಲ್ಲಿ ಎಲ್ಲಾ ಕಡೆಯೂ ಹರಡಿತು. ಆದ್ರಿಂದ ಹೆದರ್ಕೊಂಡೆ ರಾತ್ರಿ ಸಮಯ ಆದ್ರೆ ಯಾರೂ ಮನೆಯಿಂದ ಹೊರಗಡೆ ಬರ್ತಾನೆ ಇರಲಿಲ್ಲ. ಆದ್ರೆ ತುನಿ, ಚೋಟು, ಚಿಚು ಇವ್ರ ಮೂರು ಜನ ಮಾತ್ರ ಇದೆಲ್ಲ ಸುಮ್ಮನೆ ಯಾವುದೋ ಕಟ್ಟುಕತೆ ಅಂತ ಹೇಳಿ ಅದನ್ನೆಲ್ಲ ನಂಬದೆ ಯಾವಾಗ್ಲೂ ತರ ಅವರು ಮನೆ ಹೊರಗಡೆ ಮಾತಾಡ್ತಾ ಇರ್ತಿದ್ರು. ಹೀಗಿರುವಾಗ ಒಂದಿನ ರಾತ್ರಿ ಸಮಯ ಊರಲ್ಲಿ ಎಲ್ರು ಕೂಡ ಮಲಗಿ ನಿದ್ದೆ ಮಾಡ್ತಾ ಇದ್ರು. ಚಿಚುಕಾಗೇನು ಅದ್ರ ಮಗನಾದ ಚಿನ್ನುಕಾಗೆ ಜೊತೆ ಮನೆಯೊಳಗಡೆ ಮಲಗಿ ನಿದ್ದೆ ಮಾಡ್ತಿದ್ಲು. ಆವಾಗ ಚಿಚುಕಾಗೆ ಮನೆ ಬಾಗಿಲನ್ನ ಯಾರೋ ಒಂದ್ಸಲ ಬಡದ್ರು. ಆ ಶಬ್ದಕ್ಕೆ ಚಿಚುಕಾಗೆ ಎಚ್ಚರವಾಯಿತು. ಆವಾಗ ಚಿಚು ಅದ್ರ ಮನಸ್ಸೊಳಗಡೆ, ಏನಿದೋ ಒಂದೇ ಸಲ ತಟ್ತಾ ಇದ್ದಾರೆ, ಯಾರಾದ್ರೂ ತಟ್ಟಿದ್ರೆ ಒಂದೆರಡು ಸಲನಾದ್ರೂ ತಟ್ತಾರೆ ಅಲ್ವಾ, ನನಗೆ ತಟ್ಟದ ಹಾಗೆ ಶಬ್ದ ಕೇಳಿಸ್ತೋ ಏನೋ, ಸರಿ ಯಾರಾದರೂ ಹೊರಗಡೆ ಇದ್ರೆ ನಿಜವಾಗ್ಲೂ ಇನ್ನೊಂದ್ಸಲ ತಟ್ತಾರೆ, ಆವಾಗ ಹೋಗೋಣ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಪುನಃ ಮಲಗಿ ನಿದ್ದೆ ಮಾಡ್ತಾ ಇತ್ತು. ಹಾಗೆ ಚಿಚು ನಿದ್ದೆ ಮಾಡ್ತಾ ಇದ್ದಾಗ ಪುನಃ ಅದ್ರ ಮನೆ ಬಾಗಿಲನ್ನ ಯಾರೋ ಬಡಿದ್ರು. ಆ ಶಬ್ದ ಕೇಳಿ ಎಚ್ಚರವಾಗಿ ಚಿಚು ಯಾರಪ್ಪ ಅಂತ ತಕ್ಷಣ ಹೋಗಿ ಬಾಗಿಲನ್ನ ತೆರೆದು ನೋಡಿದ್ಲು. ಆದ್ರೆ ಅಲ್ಲಿ ಯಾರೂ ಇಲ್ಲ. ಏನಿದೋ ಇಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲ, ಒಂದ್ ವೇಳೆ ಊರಲ್ಲಿ ರಾತ್ರಿ ಸಮಯ ಯಾರೋ ಬಾಗಿಲು ತಡ್ತಾ ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ಆ ತರ ಯಾರಾದ್ರೂ ಆಟಾಡ್ತಾ ಇರ್ಬೋದಾ? ಇಲ್ಲ, ಏನಿದೋ, ಸರಿ ನನಗೆ ಯಾಕಪ್ಪ ಸಮಸ್ಯೆ, ಬಾಗಿಲು ಹಾಕೊಂಡು ನಾನು ಒಳಗಡೆ ಹೋಗ್ಬಿಡ್ತೀನಿ ಹಾಗಂತ ಅಂದ್ಕೊಂಡು ಚಿಚುಕಾಗೆ ಬಾಗಿಲು ಹಾಕೊಂಡು ಒಳಗಡೆ ಹೋಗ್ಬಿಟ್ಲು. ಪುನಃ ಯಾರೋ ಚಿಚುಕಾಗೆ ಮನೆಯ ಬಾಗಿಲನ್ನ ಬಡಿದ್ರು. ಅದನ್ನ ನೋಡಿ ಚಿಚುಕಾಗೆ ಎದ್ದು ಹೋಗಿ ಈ ಸಲ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇತ್ತು. ಆವಾಗ ಹೊರಗಡೆ ಯಾರೂ ಇಲ್ಲ. ಚಿಚುಕಾಗೆ ಅದನ್ನ ನೋಡಿ ತುಂಬಾನೇ ಹೆದರ್ಬಿಡ್ತು. ಆದ್ರಿಂದ ಆ ದಿನ ರಾತ್ರಿ ಇಡೀ ನಿದ್ದೆ ಮಾಡದೆ ಹಾಗೇನೆ ಕೂತ್ಕೊಂಡಿತ್ತು. ಹೀಗಿರುವಾಗ ಮರುದಿನ ಬೆಳಗಾಯಿತು. ಮರುದಿನ ಬೆಳಗಾದ ತಕ್ಷಣ ಚಿಚುಕಾಗೆ ಅವಳ ಗೆಳತಿಯರಾದ ಚೋಟು ಹಾಗೂ ಟುನಿನ ನೋಡಕ್ ಹೋದ್ಲು. ನಡೆದ ಎಲ್ಲವನ್ನೂ ಹೇಳಿತು. ಅದನ್ ಕೇಳಿ ಅವರಿಬ್ರು ಜೋರಾಗಿ ನಗಾಡ್ತಿದ್ರು. ಹಾಗಾದ್ರೆ ಏನ್ ಹೇಳಕ್ ಬರ್ತಾ ಇದೀಯಾ, ನಿನ್ ಮನೆ ಬಾಗಿಲನ್ನ ಯಾರ್ ಬಡ್ದಿರ್ಬೋದು? ನಿಜವಾಗ್ಲೂ ದೆವ್ವನೆ, ನಾನು ಯಾರೋ ಬಾಗಿಲ್ ಬಡಿತಾ ಇದ್ದಾರೆ ಅಂತ ಕಿಟಕಿಯಿಂದ ಹೊರಗಡೆ ನೋಡಿದೆ, ಆವಾಗಲ್ಲಿ ಯಾರು ಇಲ್ವಲ್ಲ. ಅದೆಲ್ಲ ನಿನ್ನ ಭ್ರಮೆ ಆಗಿರ್ಬೋದು ಚಿಚು, ಹಾಗೆಲ್ಲ ಏನು ಇಲ್ಲ. ನಾನ್ ಕೂಡ ನಿಮ್ ತರಾನೆ ಯಾರು ಹೇಳಿದ್ರು ನಂಬ್ಲೇ ಇಲ್ಲ. ಯಾವತ್ತಾದ್ರೂ ಒಂದಿನ ನಿಮ್ ಮನೆ ಬಾಗಿಲು ಕೂಡ ಬಡಿಯುತ್ತೆ ಅಲ್ವಾ, ಆವಾಗ ಅರ್ಥ ಆಗುತ್ತೆ ನಿಮ್ಗೆ. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋಗ್ಬಿಡ್ತು. ಚೋಟಿಗಿಳಿ, ಟುನಿಗುಬಚ್ಚಿ ಇಬ್ರು ಆ ರೀತಿ ಏನೂ ಇರಕ್ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಅವರವರ ಮನೆಗೆ ಹೋಗ್ಬಿಟ್ರು. ಆ ದಿನ ರಾತ್ರಿ ಸಮಯನೂ ಆಯ್ತು. ಈ ಸಲ ಚೋಟು ಅವಳ ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಿದ್ದಾಗ ಯಾರೋ ಅವಳ ಮನೆ ಬಾಗಿಲನ್ನ ಬಡದ್ರು. ಅವಳು ಎದ್ದು ಹೋಗಿ ನೋಡಿದ್ಲು. ಆದ್ರೆ ಮನೆ ಹೊರಗಡೆ ಯಾರೂ ಇಲ್ಲ. ಅರೆ, ಇವಾಗ್ಲೇ ಶಬ್ದ ಕೇಳ್ತು, ನಾನು ತಕ್ಷಣ ಬಂದೆ, ಆದ್ರೆ ಅಷ್ಟರಲ್ಲಿ ಯಾರು ಎಲ್ಲಿಗೆ ಹೋಗಿರ್ಬೋದು, ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಹಾಗೆ ಅಂದ್ಕೊಂಡು ಚೋಟಿಗಿಳಿ ಬಾಗಿಲನ್ನ ಹಾಕೊಂಡು ಮನೆಯೊಳಗಡೆ ಹೋಗಿ ಮಲಗದ್ಲು. ಪುನಃ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿ ಚೋಟಿಗೆ ಈ ಸಲ ತುಂಬಾನೇ ಕೋಪ ಬಂತು. ಅವಳು ಮನೆ ಬಾಗಿಲನ್ನ ತೆರೆದ್ಲು. ಆದ್ರೆ ಅಲ್ಲಿ ಯಾರೂ ಇಲ್ಲ, ಯಾರೋ ಬೇಕ್ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅವಳು ಅಂದ್ಕೊಳ್ತಾ ಇದ್ಲು. ಆದ್ರೆ ಆವಾಗ ಅವಳು ನೋಡಿದ್ಲು, ಸ್ವಲ್ಪ ದೂರದಲ್ಲಿ ಬಾವಿ ಹತ್ರದಲ್ಲಿ ಒಂದು ದೆವ್ವ ಬಿಳಿ ಸೀರೆ ಕಟ್ಕೊಂಡು ನಿಂತ್ಕೊಂಡಿತ್ತು. ಆವಾಗ ಅದನ್ನ ನೋಡಿ ಚೋಟು ಅಂತೂ ತುಂಬಾನೇ ಹೆದರ್ಬಿಟ್ಲು. ತಕ್ಷಣ ಬಾಗಿಲನ್ನ ಹಾಕೊಂಡು ಅವಳು ಮನೆಯೊಳಗಡೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ಲು. ಆ ದೆವ್ವ ಪುನಃ ಪುನಃ ಬಂದು ಮನೆ ಬಾಗಿಲನ್ನ ಬಡಿತಾನೆ ಇತ್ತು. ಅದನ್ನ ನೋಡಿ ಚೋಟು ತುಂಬಾನೇ ಹೆದರ್ಬಿಟ್ಲು. ಆವಾಗ ಅವಳು ಈ ರೀತಿ ಅಂದ್ಕೊಂಡ್ಲು, ಅಯ್ಯೋ ಏನಿದು, ಏನ್ ನಡೀತಾ ಇದೆ, ಚಿಚಿ ಹೇಳಿದ್ ನಿಜಾನೇನಾ, ಆದ್ರೆ ಬಾಗಿಲು ಬಡಿತಾ ಇರೋದು ಯಾರು ಅಂತ ಅನ್ಕೊಂಡ್ರು, ಆದ್ರೆ ದೆವ್ವ ಅನ್ನೋದನ್ನ ನಾನೇ ನೋಡ್ದೆ, ಬಾಗಿಲು ಬಡಿದ ದೆವ್ವ ಅಂತ ಗೊತ್ತಾದ್ರೆ ಎಲ್ರೂ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾರೆ ಹಾಗಂತ ಅಂದ್ಕೊಂಡ್ಲು. ಬಾಗಿಲು ಬಡಿಯುವ ಶಬ್ದಕ್ಕೆ ಬನ್ನು ನಿದ್ದೆಯಿಂದ ಎಚ್ಚರವಾದ. ಅಮ್ಮ, ಯಾರಮ್ಮ ಅದು ಈ ಸಮಯದಲ್ಲಿ ಬಾಗಿಲು ತಟ್ಟೋದೋ? ಈ ಏನೋ ಗೊತ್ತಿಲ್ಲ ಬನ್ನು, ನೀನ್ ಮಲ್ಕೊ. ಗೊತ್ತಿಲ್ಲ ಅಂದ್ರೆ ಬಾಗಿಲು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನು ಹೋಗಿ ಓಪನ್ ಮಾಡ್ಲಾ? ಅಯ್ಯಯ್ಯೋ ಬೇಡ ಕಣು, ಬಾಗಿಲು ತಟ್ಟೋದು ದೆವ್ವ, ನಾನು ಇವಾಗ್ಲೇ ನೋಡ್ದೆ, ನೀನು ಹೋಗ್ಬೇಡ ಕಣು, ಮಲ್ಕೋ. ಅಯ್ಯಯ್ಯೋ ದೆವ್ವನ, ದೆವ್ವ ಅಂತ ಹೇಳಿ ಮಲ್ಕೊಂತ ಹೇಳಿದ್ರೆ ಹೇಗಮ್ಮ ಮಲ್ಗೋದು? ಹಾಗೆ ರಾತ್ರಿ ಇಡೀ ಬನ್ನುಗಿಳಿ ಚೋಟುಗಿಳಿ ಇಬ್ರು ನಿದ್ದೆ ಮಾಡ್ದೆ ಹಾಗೇನೆ ಕೂತ್ಕೊಂಡಿದ್ರು.
ಬೆಳಿಗ್ಗೆನೆ ಟೊನಿಗೂ ಬಚ್ಚಿ ಚಿಚು ಕಾಗೆ ಇಬ್ರನ್ನ ಮನೆಗೆ ಬರಕೇಳಿ ರಾತ್ರಿ ನಡೆದ ಎಲ್ಲ ವಿಷಯವನ್ನು ಅವ್ರ ಹತ್ರ ಹೇಳಿದ್ಲ. ಅಯ್ಯೋ ದೇವ್ರೇ, ಹೌದಾ? ನಾನು ಆ ದೆವ್ವನ ನೋಡ್ಲಿಲ್ಲ, ನೀನು ದೆವ್ವನ ನೋಡಿದೀಯ. ಇವಾಗ್ಲಾದ್ರೂ ನಾನು ಹೇಳಿದ್ದನ್ನ ನಂಬ್ತೀಯಾ? ಅಯ್ಯೋ ದೇವ್ರೇ, ತುಂಬಾನೇ ಭಯಂಕರವಾಗಿತ್ತು ದೆವ್ವ. ನೀನ್ ಹೇಳ್ದಾಗ ನಂಬ್ಲಿಲ್ಲ, ನಿನ್ನೆ ರಾತ್ರಿ ನಾನು ನಂಬ್ದೆ. ನಾನು ಬಂದು ರಾತ್ರಿ ಇಡೀ ನಿದ್ದೆನೇ ಮಾಡ್ಲಿಲ್ಲ. ಟೊನಿ, ಇವಾಗ ಏನ್ ಮಾಡೋದು? ನೀವು ಹೇಳದನ್ನೆಲ್ಲ ಕೇಳಿದ್ರೆ ಆ ದೆವ್ವ ಇವತ್ ರಾತ್ರಿ ನನ್ ಮನೆಗ್ ಬರ್ಬೇಕು. ಅಯ್ಯೋ ಬುಜ್ಜಿ ತುಂಬಾನೇ ಹೆದರ್ ಬಿಡ್ತಾಳೆ. ಇವಾಗ ಏನ್ ಮಾಡೋದು? ಒಂದ್ ಕೆಲಸ ಮಾಡಣ್ವಾ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೂಸಿ ಪಾರಿವಾಳದ ಹತ್ರ ಈ ವಿಷಯ ಎಲ್ಲಾನು ಹೇಳ್ಬೋದಲ್ವಾ? ಪೊಲೀಸ್ ಸ್ಟೇಷನ್ಗ? ಆದ್ರೆ ಅವ್ರು ಇದನ್ನೆಲ್ಲ ನಂಬ್ತಾರ? ಮೊದ್ಲು ಅವ್ರ ಇದಕ್ಕೆ ಏನ್ ಮಾಡ್ತಾರೆ? ಮತ್ತೆ ನಾವ್ ಇನ್ನೇನ್ ಮಾಡೋದು? ಲೂಸಿ ಪಾರಿವಾಳ ನಮ್ಮ ಊರಿನವರೇ ಅಲ್ವಾ, ಅವ್ರಿಗೆ ಈ ವಿಷಯ ಗೊತ್ತಿರ್ಬೋದು. ಅದಕ್ಕೆ ಅವ್ರ ಹತ್ರ ಹೋಗಿ ನಾವು ಸಹಾಯ ಕೇಳೋಣ. ಸರಿ ಟೊನಿ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಏನಾದ್ರೂ ಒಂದು ಮಾಡ್ಬೇಕು ಬಾ. ಹಾಗಂತ ಹೇಳಿ ಅವ್ರ ಮೂರು ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಲೂಸಿ ಪಾರಿವಾಳದ ಹತ್ತಿರ ಎಲ್ಲ ವಿಷಯನು ಹೇಳಿದ್ರು. ಆದ್ರೆ ಲೂಸಿ ಪಾರಿವಾಳ ಅಂತೂ ಅದನ್ನ ನಂಬಲೇ ಇಲ್ಲ. ನೀವು ಹೇಳಿದಿಲ್ಲ ನನಗೂ ಗೊತ್ತು, ಆದ್ರೆ ಅದು ದೆವ್ವ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಚೋಟು, ಅದು ರಾತ್ರಿ ಸಮಯ ಅಲ್ವಾ? ಅದನ್ನ ಹೇಗೆ ದೆವ್ವ ಅಂತಿದ್ದೀರಾ? ಅದು ನಿಮ್ಮ ಕಲ್ಪನೆಯಾಗಿರ್ಬೋದಲ್ವಾ? ನನ್ ಮನೇನು ಅಲ್ಲೇ ಇದೆ. ಒಂದ್ಸಲ ನಾ ದೆವ್ವ ನನ್ ಮನೆಗೆ ಬರ್ಲಿಲ್ವಲ್ಲ? ಇಲ್ಲ ರೀ, ನಾನ್ ನೋಡಿದ್ದು ನಿಜಾನೇ. ದಯವಿಟ್ಟು ಏನಾದ್ರೂ ಮಾಡಿ. ಈ ಕಾಲದಲ್ಲಿ ದೆವ್ವ ಇದೆ ಅಂದ್ರೆ ಹೇಗೆ ರೀ? ಇಲ್ಲಿ ನೋಡಿ, ಇದಕ್ಕಿಂತ ಮುಖ್ಯವಾದ ಕೆಲಸ ನನಗೆ ತುಂಬಾನೇ ಇದೆ. ಸರಿ, ದೆವ್ವ ಮನೆಗೆ ಬಂದ್ರೆ ನಮ್ಮನೆಗೆ ಸ್ವಲ್ಪ ಕಳಿಸ್ಬಿಡಿ. ಹಾಗೆ ಲೂಸಿ ಪಾರಿವಾಳೆ ಹೇಳಿದ್ರಿಂದ ಅವರೆಲ್ಲರೂ ಕೋಪದಿಂದ ಮನೆಗೆ ವಾಪಸ್ ಬಂದ್ರು. ಆ ಸಮಯಕ್ಕೆ ಅವ್ರ ಮನೆಗೆ ಮಹಿಹದ್ದು ಬಂತು. ಮಹಿಹದ್ದು ಅವ್ರ ಹತ್ರ ಈ ರೀತಿ ಹೇಳಿತ್ತು. ಇಲ್ನೋ ಟೊನಿ, ರಾತ್ರಿ ಸಮಯ ನೀವ್ ಯಾರೋ ಮನೆಯಿಂದ ಹೊರಗಡೆ ಬರ್ಬೇಡಿ. ಯಾರೋ ಬಾಗಿಲು ಬಡಿತಾ ಇದ್ದಾರೆ ಅಂತ ಊರಲ್ಲಿ ಹೇಳ್ತಾ ಇದ್ರಲ್ವಾ, ಅದ್ ಬೇರೆ ಯಾರೂ ಅಲ್ಲ, ದೆವ್ವಾನೆ. ನಿನ್ನೆ ರಾತ್ರಿ ನಮ್ಮನೆ ಬಾಗಿಲು ದೆವ್ವ ಬಡಿತಾ ಇದ್ದಾಗ ನಾನು ನೋಡ್ದೆ, ಅದೇ ಹೇಳ್ತಾ ಇದ್ದೀನಿ. ಹೌದ್ ಮಹಿ, ನಿನಗಿಂತ ಮುಂಚೆನೆ ಚೋಟು ಚಿಚು ಇಬ್ರು ಆ ದೆವ್ವನ ನೋಡಿದ್ದಾರೆ. ಹೌದಾ? ಸರಿ ಸರಿ, ಎಲ್ರೂ ಜೋಪಾನವಾಗಿರಿ. ಹಾಗಂತ ಹೇಳಿ ಮಹಿ ಹದ್ದು ಅಲ್ಲಿಂದ ಹೋಗ್ಬಿಡ್ತು. ಆವಾಗ್ಲೇ ಚಿಚುಗಾಗಿ ಚೋಟಿಗಿಡಿ ಇಬ್ರು ಹೆದರ್ಕೊಂಡು ಅವರ ಮಕ್ಕಳನ್ನ ಕರ್ಕೊಂಡು ಈ ರಾತ್ರಿ ಟೊನಿ ಮನೆಯಲ್ಲೇ ಇರೋಣ ಅಂತ ಟೊನಿಯ ಮನೆಗೆ ಹೋದ್ರು. ಆ ದಿನ ಅವರೆಲ್ಲರೂ ಕೂಡ ತುಂಬಾ ಹೆದರ್ಕೊಂಡು ಮನೆಯೊಳಗಡೆ ಇದ್ರು. ಟೊನಿಯ ಮನೆಗೆ ದೆವ್ವ ಬರುತ್ತೆ ಅಂತ ಎಲ್ರು ನೋಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಲೂಸಿ ಪಾರಿವಾಳದ ಮನೆಯ ಬಾಗಿಲನ್ನ ಯಾರೋ ಬಡದ್ರು. ಆವಾಗ ಲೂಸಿ ಪಾರಿವಾಳ ಎದ್ದು ಹೋಗಿ ನೋಡಿದಾಗ ಹೊರಗಡೆ ಯಾರೂ ಇಲ್ಲ. ಲೂಸಿ ಪಾರಿವಾಳ ಹೆದರ್ಕೊಂಡು ಮನೆಯೊಳಗಡೆ ಬಂದು ಕೂತಾಗ ಪುನಃ ಮನೆ ಬಾಗಿಲು ಯಾರೋ ಬಡದ್ರು. ಪುನಃ ಹೋಗಿ ಬಾಗಿಲು ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ದೂರದಲ್ಲಿ ಆ ದೆವ್ವ ಭಯಂಕರವಾಗಿ ನಗಾಡ್ಕೊಂಡು ನಿಂತಿರೋದನ್ನ ನೋಡಿ ಲೂಸಿ ಪಾರಿವಾಳ ಪೊಲೀಸ್ ಆಫೀಸರ್ ಹೆದರ್ಕೊಂಡು ಮನೆಯೊಳಗಡೆ ಬಂದ್ಬಿಡ್ತು. ಹೀಗೆ ಆ ದಿನಾನು ಮುಗಿದೋಯ್ತು. ಬೆಳಗ್ಗೆನೆ ಲೂಸಿ ಪಾರಿವಾಳ ಪೊಲೀಸ್ ಟೊನಿಗುಬ್ಬಚ್ಚಿಯ ಮನೆಗೆ ಹೋಯ್ತು. ಅವರು ಎಲ್ಲರ ಹತ್ರ ಲೂಸಿ ಪಾರಿವಾಳ ಮಾತಾಡ್ತು. ಸರಿ, ನೀವೆಲ್ರು ದೆವ್ವ ಇದೆ ಅಂತ ಹೇಳ್ತಾ ಇರೋದ್ರಿಂದ ಈ ದಿನ ರಾತ್ರಿ ನಾನು ನಿಮ್ ಜೊತೆನೆ ಇರ್ತೀನಿ. ಯಾಕ್ರಿ? ಆದ್ರೆ ನೆನ್ನೆ ರಾತ್ರಿ ದೆವ್ವ ಏನು ನಮ್ಮನೆಗೆ ಬರ್ಲಿಲ್ವಲ್ಲ? ನಮ್ಮನೆ ಕೂಡ ಬರ್ಲಿಲ್ಲ, ಆದ್ರೂ ನೀವೆಲ್ರು ಹೆದರ್ತೀರಾ ಅಂತ. ಸರಿ ಸರಿ, ಇರಿ. ಹಾಗೆ ಆ ದಿನ ರಾತ್ರಿ ಲೂಸಿ ಪಾರಿವಾಳ ಕೂಡ ಟೊನಿಗುಬ್ಬಚ್ಚಿಯ ಮನೆಯಲ್ಲೇ ಇದ್ಲ. ಹಾಗೆ ರಾತ್ರಿ ಸಮಯನೂ ಆಯ್ತು. ಟೊನಿಗುಬ್ಬಚ್ಚಿಯ ಮನೆಯ ಬಾಗಿಲನ್ನ ಯಾರೋ ಬಡದ್ರು. ಎಲ್ರೂ ಹೆದರ್ತಾ ಇದ್ರು. ನೀವು ಕೂಡ ಯಾಕೆ ಹೆದರ್ತಾ ಇದ್ದೀರಾ ಲೂಸಿ? ನಿನ್ನೆ ಆ ದೆವ್ವ ನಮ್ಮ ಮನೆಗೆ ಬಂದಿತ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಸರಿ ಹೋಯ್ತು, ಯಾರು ಹೆದರ್ಬೇಡಿ, ನಾನು ಹೋಗಿ ಆ ದೆವ್ವನ ನೋಡ್ತೀನಿ. ಟೊನಿಗುಬ್ಬಚ್ಚಿ ತಕ್ಷಣ ಹೋಗಿ ಕಿಟಕಿಯಿಂದ ಹೊರಗಡೆ ನೋಡಿದಾಗ ಅಲ್ಲಿ ಆ ದೆವ್ವ ನಿಂತ್ಕೊಂಡಿರೋದನ್ನ ನೋಡಿ ಪಾಪ ಅವಳು ತುಂಬಾನೇ ಹೆದರ್ ಬಿಟ್ಲ. ಹಾಗೆ ಎಲ್ರು ಮನೆಯೊಳಗಡೆ ಹೋಗಿ ಹೆದರ್ಕೊಂಡು ಕೂತ್ಕೊಂಡಿದ್ರು. ಇವಾಗ ಏನ್ ಮಾಡಿ ಆ ದೆವ್ವನಿಂದ ಬೆರೆಸೋದು? ಹೀಗೇನೆ ಬಿಟ್ರೆ ಆ ದೆವ್ವ ಯಾವತ್ತಾದ್ರೂ ಒಂದಿನ ಯಾರನ್ನಾದ್ರೂ ಕೊಲ್ಲಲ್ವಾ? ಹೌದೌದು, ಏನಾದ್ರೂ ಒಂದ್ ಮಾಡ್ಲೇಬೇಕು. ದೇವ್ರೇ, ಇದೇ ಮೊದಲನೇ ಸಲ ದೆವ್ವನ ಇಷ್ಟ ಪಕ್ಕದಲ್ಲಿ ನೋಡೋದು. ಅಯ್ಯೋ, ಏನ್ ಮಾಡುತ್ತೋ ಏನೋ. ನನ್ನ ಹತ್ರ ಒಂದು ಯೋಚನೆ ಇದೆ. ನಾವು ಹನುಮಾನ್ ಮಂತ್ರನ ಓದ್ಬೇಕು, ಆವಾಗ ದೆವ್ವ ಈ ಕಡೆ ಬರಲ್ಲ. ಟೊನಿ ಹೋಗಿ ಹನುಮಾನ್ ಮಂತ್ರ ಪುಸ್ತಕನ ತಗೊಂಡ್ ಬಂದ್ಲು. ಎಲ್ರೂ ಹನುಮಾನ್ ಮಂತ್ರನ ಜೋರಾಗಿ ಓದ್ದಾಗ ಅಲ್ಲಿದ್ದ ಆ ದೆವ್ವ ಹೆದರ್ಕೊಂಡು ಓಡಿನೇ ಹೋಯ್ತು. ಹಾಗೆ ಆ ದಿನದಿಂದ ಆ ದೆವ್ವದ ಕಾಟದಿಂದ ಊರಿನವರು ಎಲ್ರು ಕೂಡ ತಪ್ಪಿಸ್ಕೊಂಡ್ರು. ಟೊನಿಗುಬ್ಬಚ್ಚಿ ಹಾಗೂ ಎಲ್ರು ತುಂಬಾನೇ ಸಂತೋಷವಾಗಿದ್ರು. ಹೊಟ್ಟೆ ಬಾಕ ಚಿಚು ಕಾಗೆ. ಚಿಚು ಅನ್ನುವ ಕಾಗೆ ಒಂದು ಮನೆನ ಕಟ್ಕೊಂಡು ಒಂದು ಊರಲ್ಲಿ ವಾಸ ಮಾಡ್ತಿತ್ತು. ಚಿಚು ಕಾಗೆಗೆ ಹಸಿವು ತುಂಬಾ ಜಾಸ್ತಿ.
ಯಾವಾಗ್ಲೂ ಏನಾದ್ರೂ ಒಂದು ತಿಂತಾನೆ ಇತ್ತು. ಹಾಗೆ ತಿಂದು ತಿಂದು ಪಾಪ ಚಿಚುಕಾಗೆ ಹೊಟ್ಟೆನು ತುಂಬಾನೇ ದಪ್ಪವಾಗಿತ್ತು. ಆದ್ರೂ ಕೂಡ ಅದು ತಿಂದು ತಿಂದು ಮನೆಯಲ್ಲಿ ಅಲ್ಲಾಡಕ ಆಗದೆ ಮಲಗ್ತಾ ಇತ್ತು. ಚಿಚುಕಾಗೆ ಅದ್ರ ಮನೇಲಿ ಇರೋದನ್ನ ಮಾತ್ರ ತಿಂತಿರ್ಲಿಲ್ಲ, ಅಕ್ಕದ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಏನಾದ್ರೂ ಇದ್ರೆ ಅದನ್ನು ಕೂಡ ತಗೊಂಡು ತಿಂದು ತಿಂದು ಮುಗಿದ ಮೇಲೆ ಅವ್ರ ಮನೆಯಲ್ಲಿ ಒಂದು ಕ್ಷಣ ಕೂಡ ಉಳಿಯದೆ ತಕ್ಷಣ ಅದರ ಮನೆಗೆ ಬರ್ತಾ ಇತ್ತು. ಮನೆಯಲ್ಲಿ ಎಷ್ಟೇ ಸಾಮಗ್ರಿಗಳು ಇದ್ರೂ ಕೂಡ ಒಂದೇ ದಿನದಲ್ಲಿ ಖಾಲಿ ಆಗ್ತಾ ಇತ್ತು. ಎಷ್ಟೋ ಜನ ಈ ರೀತಿ ತಿನ್ಬೇಡ ಅಂತ ಹೇಳಿದ್ರು ಕೂಡ ಚಿಚು ಅಂತೂ ಕೇಳಿಸ್ಕೊಳ್ಳೇ ಇಲ್ಲ. ಅದ್ರ ಹತ್ರ ಹಣ ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ ಅಂತ ಎಲ್ಲಾನು ತಗೊಂಡು ತಿಂತಾ ಇತ್ತು. ಊರಿನಲ್ಲಿ ಯಾರ ಮನೆಯಲ್ಲಿ ಯಾವುದೇ ವಿಶೇಷ ನಡೆದ್ರೂ ಸರಿ ಚಿಚುಕಾಗೆ ಬಗ್ಗೆ ತಿಳಿದವರು ಯಾರು ಚಿಚುನ ಅವ್ರ ಮನೆ ವಿಶೇಷಕ್ಕೆ ಮಾತ್ರ ಕರೆಯೋದೇ ಇಲ್ಲ. ಒಂದಿನ ಬೆಳಗ್ಗೆನೆ ಚಿಚುಕಾಗಿಗೆ ಹಸ್ವಾಯ್ತು. ಆದ್ರಿಂದ ಅಡಿಗೆ ಮಾಡೋಣ ಅಂತ ಅಡಿಗೆ ಮನೆಗೆ ಹೋಗಿ ಸಾಮಗ್ರಿಗಳನ್ನು ನೋಡಿದಾಗ ಅಲ್ಲಿ ಒಂದು ಕುಟುಂಬಕ್ಕೇನೆ ಬೇಕಾಗಿರುವಷ್ಟು ಸಾಮಗ್ರಿಗಳು ಇತ್ತು. ಆದ್ರೆ ಚಿಚುಕಾಗಿಗೆ ಅದು ಒಂದೊತ್ತಿಗೂ ಕೂಡ ಸಾಲದೇ ಇರುವ ಸಾಮಗ್ರಿಗಳಾಗಿ ಕಾಣಿಸ್ತಿತ್ತು. ಅಯ್ಯಯ್ಯೋ, ಸಾಮಗ್ರಿಗಳೆಲ್ಲ ಖಾಲಿ ಆಯ್ತು, ನನಗೆ ಬೇರೆ ಹಸ್ವಾಗ್ತಾ ಇದೆ, ಇವಾಗ ಏನ್ ಮಾಡೋದು, ಎಷ್ಟು ತಗೊಂಡು ಬಂದರೂ ಎಲ್ಲಾನು ಖಾಲಿ ಆಗ್ತಾನೆ ಇದೆ. ಸರಿ, ಇರೋ ಸಾಮಗ್ರಿಗಳಿಂದ ಅಡಿಗೆ ಮಾಡಿ ಸ್ವಲ್ಪ ತಿಂತೀನಿ, ಆಮೇಲೆ ಗೊತ್ತಿರೋರ ಮನೆಗೆ ಹೋಗಿ ಅಲ್ಲೇನಾದರೂ ತಗೊಂಡು ತಿನ್ಬೋದು, ಹಾಗೆ ಹಸುವನ್ನು ತೀರ್ಹೋಗುತ್ತೆ. ಹಾಗೆ ಚಿಚುಕಾಗೆ ಮನೆಯಲ್ಲಿರುವ ಎಲ್ಲ ಸಾಮಗ್ರಿಗಳನ್ನು ಉಪಯೋಗ ಮಾಡಿ ಅಡಿಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿತ್ತು. ಆಮೇಲೆ ಮಂಚದ ಮೇಲೆ ಹೋಗಿ ಕೂತ್ಕೊಂಡು ಈ ರೀತಿ ಆಲೋಚನೆ ಮಾಡ್ತಿತ್ತು. ಅಮ್ಮಯ್ಯ, ಇವಾಗ ಸ್ವಲ್ಪ ಪರವಾಗಿಲ್ಲ, ಆದರೂ ಮಧ್ಯಾಹ್ನ ಊಟಕ್ಕೆ ನಾನು ಏನು ಮಾಡೋದು, ಗೊತ್ತಿರೋರು ಗೊತ್ತಿಲ್ಲದೇ ಇರೋರು ಎಲ್ಲರೂ ಮನೆಗೂ ಹೋಗಿ ಆಯಿತು, ಎಲ್ಲರೂ ಫಂಕ್ಷನ್ಗೂ ಹೋಗಿ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ದಾಯ್ತು, ಅವ್ರು ಕೂಗಿದ್ದು ಆಯಿತು, ನಾನು ತಪ್ಪಿಸ್ಕೊಂಡು ಬಂದಿದ್ದು ಆಯಿತು. ಆದರೆ ಇವತ್ತು ಗೊತ್ತಿರೋರ ಮನೆಗೇ ಹೋಗಬೇಕು, ಗೊತ್ತಿಲ್ಲದೆ ಇರೋರ ಮನೆಗೆ ಹೋದರೆ ಸರಿ ಬರೋದಿಲ್ಲ, ಆದರೆ ಯಾರ ಮನೆಗೆ ಹೋದರೂ ನನ್ನನ್ನು ಬೈತಾರೆ, ಏನು ಮಾಡೋದು. ಹಾಂ, ತುನಿ ಮನೆಗೆ ಹೋಗೋಣ, ತುನಿ ಅಂತೂ ತುಂಬಾನೇ ಒಳ್ಳೆಯವಳು, ಖಂಡಿತ ಅವಳು ನನ್ನನ್ನು ಬೈಯೋದೇ ಇಲ್ಲ. ಹಾಗೆ ಅಂದ್ಕೊಂಡು ಚಿಚುಕಾಗೆ ಮಲಗಿ ನಿದ್ದೆ ಮಾಡ್ತಾ ಇತ್ತು. ಸರಿಯಾಗಿ ಮಧ್ಯಾಹ್ನದ ಸಮಯ, ತಿಂದಿದ್ದೆಲ್ಲ ಜೀರ್ಣವಾಗಿ ಹಸುವಾಗ್ತಾ ಇರೋದ್ರಿಂದ ಚಿಚುಕಾಗೆ ಎದ್ದು ತುನಿಗುಬ್ಬಚ್ಚೆ ಮನೆಗೆ ಹೋಗ್ತಾ ಇತ್ತು. ಸ್ವಲ್ಪ ಸಮಯದಲ್ಲಿ ತುನಿಗುಬ್ಬಚ್ಚೆ ಮನೆ ಹತ್ರನು ಬಂತು. ತುನಿ ತುನಿ, ಇದೆಯಾ? ಹಾ, ಬರ್ತಾ ಇದ್ದೀನಿ. ಅರೆ ಚಿಚು, ನೀನಾ? ಏನ್ ಈ ಕಡೆ, ಯಾವಾಗ್ಲೂ ಬರಲ್ಲ ನೀನು. ಅಂದ್ರೆ ಇವಾಗ್ಲೂ ಬರೋದ್ ಬೇಡ ಅಂತಿದೀಯಾ? ಅರೆ ಹಾಗೇನಿಲ್ಲ ಚಿಚು, ಬಾ ಒಳಗಡೆ ಬಾ. ತುನಿಗುಬ್ಬಚ್ಚಿ ತುಂಬಾನೇ ಮರ್ಯಾದೆ ಕೊಟ್ಟು ಚಿಚುನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಕೂರ್ಸಿದ್ಲು. ಅವರಿಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು. ಇನ್ನೊಂದ್ ಕಡೆ ಚಿಚುಕಾಗಿಗೆ ತುಂಬಾನು ಹಸ್ವಾಗ್ತಾನೋ ಇತ್ತು. ಏನ್ ಚಿಚು, ಈ ಸಮಯದಲ್ಲಿ ಬಂದಿದೀಯಾ, ಏನಾದ್ರೂ ತೊಂದ್ರೇನಾ? ಹಾಗೇನಿಲ್ಲ, ಸುಮ್ನೆ ಹೊರಗಡೆ ಹೋಗಿ ಬರ್ತಾ ಇದ್ದೆ. ನಿನ್ ಮನೆ ಕಡೆ ಬರುವಾಗ ಬಂದು ಸುಮಾರು ದಿನ ಆಯ್ತು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಓಹೋ, ಹೌದಾ? ಸರಿ, ಮನೆಯಲ್ಲಿ ಅಡಿಗೆ ಎಲ್ಲ ಮಾಡಿದ್ಯಾ? ಎಲ್ಲಿಟ್ಟುನಿ, ಹೊರಗಡೆ ಹೋಗಿ ಬರ್ತಾ ಇದ್ದೀನಿ, ಅಡಿಗೆ ಮಾಡೋಕ್ಕೆ ಸಮಯನೇ ಇಲ್ಲ. ಅಯ್ಯಯ್ಯೋ, ಹೌದಾ? ಹಾಗಾದ್ರೆ ಇವಾಗ? ಆಹ್, ಏನಿದೆ, ಹೋಗಿ ಅಡಿಗೆ ಮಾಡಿದ್ರೆ ಮುಗೀತು. ಇವಾಗ ಹೋಗಿ ಏನು ಅಡಿಗೆ ಮಾಡ್ತೀಯ? ಬಾ, ಇವತ್ತೊಂದಿನ ನಮ್ಮನೇಲಿ ಊಟ ಮಾಡು. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಹಾ, ಏನ್ ಚಿಚು, ಏನು? ಆ, ಏನಿಲ್ಲ ಏನಿಲ್ಲ, ಬೇಗ ಹೋಗಿ ಊಟ ಮಾಡೋಣ ಬಾ ಅಂತ ಹೇಳಿದೆ. ಚಿಚುಕಾಗಿಗೆ ತುಂಬಾನು ಹಸ್ವಾಗ್ತಾ ಇತ್ತು. ತುನಿಗುಬ್ಬಚ್ಚಿ ಆ ದಿನ ಅವಳು ಮಾಡಿದ ಎಲ್ಲ ಅಡಿಗೆನು ಹಾಗೇನೆ ಮೊಸರುನು ತಗೊಂಡು ಬಂದು ಹತ್ತಿರ ಇಟ್ಲು. ಚಿಚುಕಾಗಿಗೆ ಅದನ್ನು ನೋಡಿ ತುಂಬಾನೇ ಆಸೆಯಾಯ್ತು. ಟುನಿ ಹೀಗೆ ಎಲ್ಲವನ್ನು ಚಿಚುಕಾಗಿಗೆ ಬಡ್ಸಿದ್ಲು. ಏಂಟುನಿ ನೋಡ್ತಾ ಇದೀಯಾ, ಬಾ ಇಬ್ರು ಸೇರಿ ಊಟ ಮಾಡೋಣ. ಇಲ್ಲ ಚಿಚು, ನೀನೇ ನನ್ನ ಮನೆಗೆ ಬಂದಿರೋ ಅತಿಥಿ, ಮೊದಲು ನೀನು ಊಟ ಮಾಡು, ಬುಜ್ಜಿ ಬಂದಮೇಲೆ ನಾನು ಊಟ ಮಾಡ್ತೀನಿ. ಓ ಹೌದಾ, ಸರಿ ಹಾಗಾದರೆ ನಾನು ಊಟ ಮಾಡ್ತೀನಿ. ಹಾಗೆ ಚಿಚುಕಾಗಿಗೆ ಟುನಿ ಊಟ ಹಾಕ್ತಾನೆ ಇದ್ಲು, ಚಿಚುನು ತಿಂತಾನೆ ಇತ್ತು. ಹಾಗೆ ತಿಂದು ತಿಂದು ಮನೆಯಲ್ಲಿ ಅವಳು ಮಾಡಿದ ಎಲ್ಲ ಆಹಾರನೂ ಖಾಲಿಯಾಗೋ ತನಕ ತಿಂತು. ಪಾಪ ತುನಿಗೂ ಬುಜ್ಜಿಗೂ ತಿನ್ನಕ್ಕೆ ಏನೂ ಇಲ್ಲ, ತುನಿಗೆ ಏನು ಮಾಡೋದು ಅಂತಾನೂ ಅರ್ಥ ಆಗಲಿಲ್ಲ. ತುನಿ, ಇನ್ನೂ ಅನ್ನ ಇದೆಯಾ? ಇಲ್ಲ ಚಿಚು, ಎಲ್ಲನೂ ನಿನಗೆ ಹಾಕ್ಬಿಟ್ಟೆ, ಮನೇಲಿ ಇವಾಗ ಏನೂ ಇಲ್ಲ. ಯಾಕೆ ಚಿಚು ಇಷ್ಟು ಹಸ್ವಲಿದೀಯಾ? ಅರೆ ಹಾಗೇನೂ ಇಲ್ಲ, ಸರಿ ನೀನೋಗಿ ಊಟ ಮಾಡು. ಇನ್ನೇನು ಇದೆ ಅಂತ ಊಟ ಮಾಡೋಕ್ಕೆ? ಏಂಟುನಿ ಏನು ಹೇಳಿದೆ? ಅರೆ ಏನಿಲ್ಲ, ನಿನಗೆ ಸರಿ ಹೋಯ್ತಾ? ಆ, ಸ್ವಲ್ಪ ಕಡಿಮೆನೆ, ಹೊಟ್ಟೆ ತುಂಬಿಲ್ಲ, ಪರವಾಗಿಲ್ಲ, ಸರಿ ನಾನು ಬರ್ತೀನಿ.
ಹಾಗೆ ಚಿಚು ಕಾಗೆ ತುನಿಗುಬ್ಬಚ್ಚಿಯ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಆಮೇಲೆ ಅದರ ಮನೆಗೆ ಹೋಗ್ಬಿಡ್ತು. ಪಾಪ ಟುನಿ ಚಿಚುನ ಸ್ವಲ್ಪ ತಪ್ಪಾಗಿ ತಿಳ್ಕೊಳ್ಳಿಲ್ಲ, ಪಾಪ ತುಂಬಾ ಹಸ್ವಲ್ಲಿದ್ದಾಳೆ ಅಂತ ಮಾತ್ರ ಅಂದ್ಕೊಂಡ್ಲು. ಚಿಚುಕಾಗೆ ಅಂತೂ ಮನೆಗೆ ಹೋಗಿ ಮಲಗಿ ಚೆನ್ನಾಗಿ ನಿದ್ದೇನೋ ಮಾಡ್ತಾ ಇತ್ತು. ಮರುದಿನ ಬೆಳಗ್ಗೆನೆ ಎದ್ದು ಈ ಹೊತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಚೋಟು ಮನೆಗೆ ಹೋಗಿ ಊಟ ಮಾಡೋಣ ಅಂತ ನಿರ್ಧಾರ ಮಾಡಿ ತಕ್ಷಣ ಅದರ ಮನೆಯಿಂದ ಹೊರಟು ಚೋಟುವಿನ ಮನೆಗೆ ಹೋಯ್ತು. ಏನ್ ಚೋಟು, ಏನ್ ಅಡಿಗೆ ಮಾಡಿದೀಯಾ? ನನಗೋಸ್ಕರ ನನಗಿಷ್ಟವಾದ ಸಾರು, ಬನ್ನಿಗೆ ಬನ್ನಿಗಿಷ್ಟವಾದ ಸಾರು, ನನ್ನ ಮನೆಯವರಿಗೆ ಇಷ್ಟವಾದ ಸಾರು, ಮೂರು ಸಾರು ಮಾಡಿದ್ದೀನಿ. ಓಹೋ ಹೌದಾ, ಪರವಾಗಿಲ್ವೇ, ತಿನ್ನು. ನೀನೇನು ಅಡುಗೆ ಮಾಡಿದೆ ಚಿಚು? ಅಡುಗೆ ಮಾಡೋಕ್ಕೆ ಮನೇಲಿ ಏನಾದರೂ ಇದ್ರೆ ತಾನೇ, ಅಡುಗೆ ಮಾಡೋಕ್ಕೆ ಸಾಮಗ್ರಿಗಳು ಏನೂ ಇಲ್ಲ. ನಿಜ ಹೇಳಬೇಕಂದ್ರೆ ನಾನು ಊಟ ಮಾಡಿ ಎರಡು ದಿನ ಆಯಿತು ಚೋಟು. ಅಯ್ಯೋ ಹೌದಾ, ಇವತ್ತು ನಮ್ಮ ಮನೆಗೆ ಬಂದು ಊಟ ಮಾಡು, ಹೇಳಿರ್ಬೋದಲ್ವಾ? ಕಷ್ಟ ಅಂತ ಹೇಳಿದಿದ್ರೆ ನಾನು ಏನಾದರೂ ಕೊಡ್ತಾ ಇದ್ದೆ ಅಲ್ವಾ? ಅಯ್ಯೋ ಪರವಾಗಿಲ್ಲ ಬಿಡು ಚೋಟು. ಅರೆ ಪರವಾಗಿಲ್ಲ ಬಾ, ಇವತ್ತೊಂದಿನ ನಮ್ಮ ಮನೇಲಿ ಊಟ ಮಾಡು, ನಿನಗೆ ಚೆನ್ನಾಗಿರುತ್ತೆ ಬಾ. ಅಯ್ಯೋ ಎಷ್ಟು ಒತ್ತಾಯಿ ಮಾಡಿ ಕರಿತಾ ಇದೀಯ ನೀನು. ಸರಿ ಸರಿ ಬಾ, ಸ್ವಲ್ಪ ಊಟ ಹಾಕು. ಹಾಗೆ ಚೋಟು ಗಿಳಿ ಚಿಚುಕಾಗಿ ನಮ್ಮ ಮನೆಯೊಳಗಡೆ ಕರ್ಕೊಂಡು ಹೋಗಿ ಆಹಾರ ಬಡಿಸಿದ್ಲು. ಕಣ್ಮುಚ್ಚಿ ಕಣ್ ತೆರೆಯೋಷ್ಟರಲ್ಲಿ ಚಿಚುಕಾಗಿ ಎಲ್ಲ ಆಹಾರನೂ ತಿಂದ್ಬಿಡ್ತು. ಒಳಗಡೆ ಹೋಗಿ ಹೊರಗಡೆ ಬರುವಷ್ಟರಲ್ಲಿ ಇಷ್ಟು ಆಹಾರನ ಚಿಚುಕಾಗಿ ಒಬ್ಳೆ ಹೇಗೆ ತಿಂದ್ಲು ಅಂತ ಚೋಟು ತುಂಬಾ ಆಶ್ಚರ್ಯಪಟ್ಲು. ಅಯ್ಯೋ ಚಿಚು, ಎಲ್ಲಾನು ತಿಂದ್ಬಿಟ್ಟಿದ್ಯಾ? ನಮ್ಗೇನು ಇಡ್ದೇನೆ. ಸ್ವಲ್ಪ ಹಸ್ವಾಗ್ತಾ ಇತ್ತು ಅದಕ್ಕೇನೆ. ಅದಕ್ಕೆ ಅಂತ ಎಲ್ಲಾನು ತಿಂದ್ಬಿಡೋದಾ? ನಮಗಿಂತ ಏನು ಇಡಲ್ವಾ? ಅಮ್ಮ ತಾಯಿ ಇನ್ ಮುಂದೆ ನನ್ನ ಮನೆಗೆ ಬರ್ಬೇಡ ನೀನು. ಅರೆ ಹಸ್ವಂತ ಏನೋ ಸ್ವಲ್ಪ ತಿಂದ್ಬಿಟ್ಟೆ, ಅದಕ್ಕೆ ಈ ರೀತಿಯೆಲ್ಲ ಹೇಳ್ತಾರೆ ಏನೋ. ಹಾಗೆ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋಯ್ತು. ಹಾಗೆ ಆ ದಿನಾನು ಮುಗ್ದೋಯ್ತು. ಆಮೇಲೆ ಮರುದಿನ ಚಿಚುಕಾಗೆ ಲೂಸಿ ಪಾರಿವಾಳದ ಮನೆಗೆ ಹೋಯ್ತು. ಏನ್ ಚಿಚು ಇದ್ದಕ್ಕಿದಂತೆ ಬಂದಿದೀಯಾ ಬಾ? ಏನೂ ಇಲ್ಲ, ಸುಮ್ಮನೆ ಬರಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ. ಪರವಾಗಿಲ್ವೇ, ನನ್ನ ನೆನಪೆಲ್ಲ ಕೂಡ ಬರುತ್ತೆ ನಿನಗೆ, ನನಗೋಸ್ಕರ ಬಂದಿದೀಯಾ? ಹಾಗಲ್ಲ, ಬರಬೇಕು ಅಂತ ಅನಿಸುತ್ತೆ, ಆದರೆ ಏನು ಮಾಡೋದು, ಸಮಯನೇ ಸಿಗ್ತಾ ಇಲ್ವಲ್ಲ. ಪರವಾಗಿಲ್ಲ, ಇವಾಗಲಾದರೂ ನನ್ನ ನೆನಪು ಬಂತಲ್ವಾ, ನೆನೆ ನೀನು ಚೋಟು ಮನೆಗೆ ಹೋಗಿದ್ದಾಗ ನಾನು ನೋಡಿದೆ. ಹಾಗೆ ಲೂಸಿ ಪಾರಿವಾಳ ಚಿಚುಕಾಗೆ ಇಬ್ರು ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಲೂಸಿ ಅಡುಗೆ ಕೆಲಸನೂ ಮುಗಿಸಿದ್ಲು, ಚಿಚುಕಾಗೆಗೆ ಅವಳು ಊಟನೂ ಹಾಕಿದ್ಲು. ಚಿಚುಕಾಗೆ ಸ್ವಲ್ಪನೂ ಉಳಿಸದೆ ಎಲ್ಲನೂ ತಿಂದ್ಬಿಡ್ತು. ಅದನ್ನು ನೋಡಿ ಲೂಸಿ ತುಂಬ ಆಶ್ಚರ್ಯಪಟ್ಲು. ಊಟ ಮಾಡಿ ಚಿಚುಕಾಗೆ ಅಲ್ಲಿಂದ ಅದರ ಮನೆಗೆ ಹೋಯ್ತು. ಚೋಟುಗಿಳಿ ತುನಿಗುಬ್ಬಚ್ಚಿ ಲೂಸಿ ಪಾರಿವಾಳ ಇಬ್ರು ಒಳ್ಳೆ ಗೆಳತಿಯರಾಗಿದ್ರು. ಅವರು ವಾರಕ್ಕೆ ಒಂದ್ಸಲನಾದರೂ ಭೇಟಿ ಮಾಡಿ ಮಾತಾಡ್ಕೊಳ್ತಾ ಇದ್ರು. ಹಾಗೆಯೇ ಆ ದಿನ ಸಂಜೆನೂ ಮಾತಾಡ್ತಾ ಇದ್ದಾಗ ಅವರಿಗೆ ಚಿಚುಕಾಗೆಯ ನೆನಪು ಬಂತು. ಈ ಚಿಚು ಇದೆಯಲ್ವಾ, ನನ್ನ ಮನೆಗೆ ಬಂದು ಇದ್ದ ಆಹಾರ ಎಲ್ಲನೂ ತಿಂದು ನನಗೂ ಕೂಡ ಸ್ವಲ್ಪನೂ ಇಟ್ಟಿಲ್ಲ ಗೊತ್ತಾ? ಹೌದಾ, ಮೊನ್ನೆ ನಮ್ಮನೆಗೆ ಬಂದು ಕೂಡ ಎಲ್ಲ ಆಹಾರನ ಅವಳು ತಿಂದ್ಬಿಟ್ಟು ಹೋದ್ಲು. ಅರೆ ಇವತ್ತು ನನ್ನ ಮನೆಗೆ ಕೂಡ ಬಂದಿದ್ಲು ಚಿಚು. ನೀನು ಕೂಡ ಬಾ, ಒಂದು ಹಿಡಿ ಊಟ ಮಾಡಿಬಿಟ್ಟು ಹೋಗುವಂತ ಒಂದು ಮಾತಿಗೆ ಹೇಳಿದ್ರೆ ಎಲ್ಲನೂ ತಿಂದ್ಬಿಟ್ಟು ಹೋದ್ಲು. ನನ್ನ ಹತ್ರ ತಿಂದು ಎರಡು ದಿನ ಆಯಿತು ಅಂತ ಹೇಳಿದ್ಲು, ಹಸ್ವಾಗ್ತಿದೆ ಅಂದ್ಲು, ಅದಕ್ಕೆ ಎಲ್ಲನೂ ಕೊಟ್ಟೆ. ಸರಿ, ಮೊದಲು ಯಾರ ಮನೆಗೆ ಹೋದ್ಲೇನು ಅವಳು? ಇವತ್ತು ನನ್ನ ಮನೆಗೆ ನಿನ್ನೆ ನಿನ್ನ ಮನೆಗೆ ಬಂದಿದ್ದ ನೋಡಿದೆ, ಅಂದರೆ ಟುನಿ ಮನೆಗೇನೆ ಹೋಗಿರ್ಬೋದೇನೋ. ಹಾಂ ಹೌದು, ಹೊರಗಡೆ ಹೋಗಿ ಬಂದೆ, ಅಡುಗೆ ಮಾಡಿಲ್ಲ ಅಂತ ಹೇಳಿದ್ಲು. ಸರಿ ಇನ್ನೇನು ಹೋಗಿ ಅಡುಗೆ ಮಾಡೋದು, ಬಾ ಕೂತ್ಕೋ ಊಟ ಮಾಡು ಅಂತ ಊಟ ಹಾಕ್ತೆ. ಅಂದರೆ ಊಟ ಮಾಡಿಲ್ಲ ಅಂತ ನನ್ನ ಹತ್ರ ಸುಳ್ಳು ಹೇಳಿದಾಳ ಅವಳು? ಅವಳು ಕೈಗೆ ಸಿಗ್ಲಿ, ಆಮೇಲೆ ಇಟ್ಕೋತೀನಿ. ಪರವಾಗಿಲ್ಲ ಬಿಡು, ಹಸ್ವಲ್ಲಿ ಏನಾದರೂ ತಿಂದಿರ್ಬೋದು. ಹಾಗಲ್ಲ ಟುನಿ, ಅವಳು ಇಷ್ಟು ಜಾಸ್ತಿ ಊಟ ಮಾಡೋದು ದೊಡ್ಡ ತಪ್ಪಲ್ವಾ? ಹೋಗ್ತಾ ಹೋಗ್ತಾ ಅವಳ ಆರೋಗ್ಯ ಇದರಿಂದಾನೇ ಹಾಳಾಗೋಗಲ್ವಾ ಹೇಳು? ಸರಿ ಹಾಗಾದರೆ ಒಂದು ಮಾಡೋಣ್ವಾ, ನಾಳೆ ಮಧ್ಯಾಹ್ನ ಊಟದ ಸಮಯಕ್ಕೆ ನೀವಿಬ್ರು ನನ್ನ ಮನೆಗೆ ಬಂದುಬಿಡಿ, ಚಿಚು ಕೂಡ ಬರ್ತಾಳೆ. ಒಂದು ವೇಳೆ ನನ್ನ ಮನೆಗೆ ಬರಲಿಲ್ಲ ಅಂದರೆ ನಿಮ್ಮ ಮನೆಗೆ ಹೋಗ್ತಾಳೆ, ಅಲ್ಲಿ ನೀವಿಲ್ಲ ಅನ್ನೋದ್ರಿಂದ ಖಂಡಿತ ನನ್ನ ಮನೆಗೇ ಬರಬೇಕು ಅವಳು. ಸ್ವಲ್ಪ ಖಾರ ಹೆಚ್ಚಾಕಿ ನಾನು ಅವಳಿಗೋಸ್ಕರ ಅಡುಗೆ ಮಾಡಿರ್ತೀನಿ, ಅವಳಿಗೆ ಒಂದು ಪಾಠ ಕಲಿಸ್ಕೊಡ್ಬೇಕು. ನಾಳೆ ನೀವಿಬ್ರು ನನ್ನ ಮನೆಗೆ ಬಂದುಬಿಡಿ. ಹಾಂ ಇದು ಒಳ್ಳೆ ಐಡಿಯಾನೇ. ಸರಿ ಸರಿ, ನಾಳೆ ನಾವೂ ಬರ್ತೀವಿ. ಹಾಗೆಯೇ ಮೂರು ಜನನೂ ಮಾತಾಡಿಕೊಂಡು ಆಮೇಲೆ ಅವರವರ ಮನೆಗೆ ಹೋದರು. ಅಂದ್ಕೊಂಡ ಹಾಗೆಯೇ ಮರುದಿನ ಮಧ್ಯಾಹ್ನದ ಸಮಯಕ್ಕೆ ತುನಿಗುಬ್ಬಚ್ಚಿ ಅಡುಗೆ ಮಾಡ್ತಾ ಇದ್ಲು.
ಸರಿಯಾಗಿ ಅದೇ ಸಮಯಕ್ಕೆ ಲೂಸಿ ಹಾಗೂ ಚೋಟನು ಬಂದರು. ಹಾಗೇನೆ ಚಿಚುಕಾಗಿ ಕೂಡ ಟುನಿ ಮನೆಯಲ್ಲಿ ತಿನ್ನೋದಕ್ಕೋಸ್ಕರ ಅಲ್ಲಿಗೆ ಬಂತು. ಬಾ ಚಿಚು, ಇವಾಗಲೇ ಅಡುಗೆ ಮುಗಿಸ್ದೆ, ಊಟ ಮಾಡ್ತೀಯಾ? ನೀನು ತುಂಬ ಒಳ್ಳೆಯವಳು, ಹಸಿವಾಗ್ತಾ ಇದೆ, ಹಾಕು ತಿಂತೀನಿ. ತುನಿಗುಬ್ಬಚ್ಚಿ ಖಾರ ಹೆಚ್ಚು ಹಾಕಿ ಮಾಡಿದ ಆಹಾರನ ಚಿಚುಗೆ ತಿನ್ನಕ್ಕೆ ಕೊಟ್ಲು. ಸ್ವಲ್ಪ ತಿಂದಾಗ ಚಿಚುಗೆ ಖಾರ ಆಯ್ತು. ಅವಳು ಜೋರಾಗಿ ಕಿಚ್ಚಾಡಿದ್ಲು. ಇದರಲ್ಲಿ ಏನು ಹಾಕ್ದೆ ಟುನಿ, ಇಷ್ಟು ಖಾರ ಆಗಿದೆ. ಅಯ್ಯಯ್ಯೋ, ತುಂಬ ಖಾರ. ಖಾರ ಸ್ವಲ್ಪ ಹೆಚ್ಚಾಕಿದ್ದೀನಿ ಚಿಚು. ಮತ್ತಿನ್ನೇನು, ಉಳಿದವರ ಆಹಾರನ ಕೂಡ ನೀನೇ ತಿಂದು ಅವರನ್ನ ಹಸುವಿಂದಾನೆ ಇರಿಸ್ತಾ ಇದೀಯಾ? ಇದು ನೀನು ಊಟ ಮಾಡ್ತಾ ಇದೀಯಾ ಅನ್ನೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಇಷ್ಟು ಜಾಸ್ತಿ ಊಟ ಮಾಡಿದ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ ಹೇಳು? ಹೌದು ಚಿಚು, ಆಮೇಲೆ ಅಳದನ್ನ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ನೀನೇ ಯೋಚನೆ ಮಾಡಿ ನೋಡ್ಕೋ. ಹೌದು ಹೌದು, ನೀವು ಹೇಳಿದ ಕೂಡ ನಿಜಾನೇ. ಆದರೆ ಎಷ್ಟು ತಿಂದರೂ ಕೂಡ ನನಗೆ ಹಸು ಹೋಗ್ತಾನೇ ಇಲ್ಲ. ಒಂದೇ ಸಲ ಊಟ ಮಾಡಿದ್ರೆ ಬಿಡು ಅಂತಿಲ್ಲ, ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ ಇದ್ದೀವಷ್ಟೇ. ಸರಿ ಸರಿ, ಇನ್ನು ಮುಂದೆ ನಾನು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಚಿಚುಕಾಗೇನೋ ಬದಲಾದ್ಲು, ಅದರಿಂದ ಎಲ್ಲರೂ ಅದನ್ನು ನೋಡಿ ತುಂಬಾ ಸಂತೋಷಪಟ್ಟರು.